ನಿತಿನ್ ಗಡ್ಕರಿ ಗೋವಾ ರಾಜ್ಯದ ಶಾಸಕರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದು ಎಚ್ಚರಿಕೆಯ ಮಾತನ್ನಾಡಿದರು ಕಾಂಗ್ರೆಸ್ ಮಾಡಿರೋ ಪ್ರಮಾದಗಳನ್ನೇ ನಾವು ಮತ್ತೆ ಮಾಡಿದ್ರೆ ನಮಗೆ ಉಳಿಗಾಲವಿಲ್ಲ ಆಕಸ್ಮಿಕವಾಗಿ ಅವತ್ತು ದಿಲ್ಲಿ ದೂರದರ್ಶನದ ಲೈವ್ ಪ್ರಸಾರವನ್ನ ನೋಡೋ ಅವಕಾಶ ಸಿಕ್ತು ತಮ್ಮ ಆರಂಭಿಕ ಭಾಷಣದಲ್ಲಿ ಆಡಿದ ಮಾತುಗಳು ಒಂದು ಕ್ಷಣ ಚಕಿತಗೊಳಿಸುವಂತಿದ್ವು ಅವರ ಆರಂಭಿಕ ನುಡಿಗಳೆಲ್ಲನೆ ಅವರ ರಾಜಕೀಯ ವ್ಯಕ್ತಿತ್ವ ಅನಾವರಣಗೊಂಡಿತ್ತು ನಿತಿನ್ ಗಡ್ಕರಿ ಸಕಾಲಿಕ ಎಚ್ಚರಿಕೆ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತ ಫಲಿತಾಂಶದ ನಂತರ ಇತ್ತೀಚೆಗೆ ಗೋವಾ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಸರ್ಕಾರದ ಅತ್ಯಂತ ಹಿರಿಯ ಮಂತ್ರಿಗಳ ಪೈಕಿ ಒಬ್ಬರಾಗಿರೋ ನಿತಿನ್ ಗಡ್ಕರಿ ಗೋವಾ ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಮಂಡಲ ಶಾಸಕರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದು ಎಚ್ಚರಿಕೆಯ ಮಾತನಾಡಿದರು ಅದೇನು ಅಂತಂದರೆ ಕಾಂಗ್ರೆಸ್ ಮಾಡಿರೋ ಪ್ರಮಾದಗಳನ್ನೇ ನಾವು ಮತ್ತೆ ಮಾಡಿದ್ರೆ ನಮಗೆ ಉಳಿಗಾಲವಿಲ್ಲ ಅಪಾಯ ಕಾದಿದೆ ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನೇ ನಾವು ಮರುಕಳಿಸಿದ್ರೆ ದೊಡ್ಡ ಅಪಾಯ ಕಾದಿದೆ ಅನ್ನೋ ಒಂದು ಎಚ್ಚರಿಕೆ ಮಾತನ್ನು ಹೇಳಿದರು ಇದು ಯಾರನ್ನು ಉದ್ದೇಶಿಸಿ ಅಂತ ಹಲವಾರು ಕಡೆ ಚರ್ಚೆ ಆಗ್ತಿರುವಾಗ ಈ ನಿತಿನ್ ಗಡ್ಕರಿ ಅನ್ನೋ ವಿಶಿಷ್ಟ ಜಾಯಮಾನದ ಅಪಾರವಾದ ರಚನಾತ್ಮಕ ಯೋಜನೆಗಳ ಬಗ್ಗೆ ಅತ್ಯಂತ ಕ್ರಿಯಾಶೀಲ ವಿಚಾರಗಳು ಮತ್ತು ಮಾಹಿತಿಯನ್ನ ಪಡ್ಕೊಂಡಿರೋ ನಿತಿನ್ ಗಡ್ಕರಿ ಬಗ್ಗೆ ಒಂದು ವಿಶೇಷ ಪ್ರಸಂಗವನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾರೆ ಅವತ್ತು ಎರಡ್ ಸಾವಿರದ ಒಂಬತ್ತನೇ ವರ್ಷದ ಡಿಸೆಂಬರ್ ಇಪ್ಪತ್ತ್ ತಾರೀಖು ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಕಸ್ಮಿಕವಾಗಿ ಅವತ್ತು ದಿಲ್ಲಿ ದೂರದರ್ಶನದ ಲೈವ್ ಪ್ರಸಾರವನ್ನ ನೋಡೋ ಅವಕಾಶ ಸಿಕ್ತು ಆಗ್ತಾನೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ನಿತಿನ್ ಗಡ್ಕರಿ ಅಧಿಕಾರ ವಹಿಸ್ಕೊಳ್ತಾ ಇದ್ರು ಅಧಿಕಾರ ಸ್ವೀಕಾರದ ನಂತರ ತಮ್ಮ ಆರಂಭಿಕ ಭಾಷಣದಲ್ಲಿ ಅವರು ಆಡಿದ ಮಾತುಗಳು ಒಂದು ಕ್ಷಣ ಚಕಿತಿಗೊಳಿಸುವಂತ ಇದ್ದವು ಅಷ್ಟೊತ್ತಿಗಾಗ್ಲೆ ನಾನು ಕೂಡ ಸಾಕಷ್ಟು ಅನುಭವಿ ಪತ್ರಕರ್ತನೇ ಆಗಿದೆ ಆದರೆ ಭಾರತದ ರಾಜಕಾರಣದ ಯಾವೊಬ್ಬ ನಾಯಕನೂ ಕೂಡ ಆಡಿರಿದಂತಹ ಮಾತುಗಳು ಅವರ ಬಾಯಿಂದ ಬಂದಾಗ ಸಾಕಷ್ಟು ಕುತೂಹಲ ಮೂಡಿತ್ತು ಅವ್ರ ಬಗ್ಗೆ ಒಂದು ಕ್ಷಣಕ್ಕೆ ಒಂದಷ್ಟು ಮೆಚ್ಚುಗೆ ಕೂಡ ಉಂಟಾಗಿತ್ತು ಅವರ ಆರಂಭಿಕ ರುಡಿಗಳು ಏನು ಅಂತಂದ್ರೆ ಯು ಮೇ ಡೊನೇಟ್ ಐಸ್ ಬಟ್ ಯು ಕೆನಾಟ್ ಡೊನೇಟ್ ವಿಷನ್ ನೀವು ಕಣ್ಣುಗಳನ್ನ ದಾನ ಮಾಡಬಹುದು ಆದ್ರೆ ದೂರದರ್ಶಿತ್ವವನ್ನು ದಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರೆ ನಾಯಕತ್ವದ ವ್ಯಾಖ್ಯಾನ ಗಡ್ಕರಿ ಅವ್ರದ್ದು ಯಾವ ಯಾವ ರೀತಿ ಇತ್ತು ಅಂದ್ರೆ ಒಬ್ಬ ವಿಷನರಿ ಲೀಡರ್ ದೂರದರ್ಶಿತ್ವದ ನಾಯಕನಿಗೆ ಕೇವಲ ಕಣ್ಣುಗಳಿದ್ರೆ ಸಾರದು ಒಂದು ಕನಸುಗಾರಿಕೆ ಇರಬೇಕು ಒಂದು ಸೃಜನಶೀಲ ದರ್ಶಿತ್ವ ಇರಬೇಕು ಒಂದು ಸೃಜನಶೀಲ ಮುನ್ನೋಟ ಇರಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ರು ಮತ್ತೆ ಅದಾದ ನಂತರ ಅವ್ರು ಹೇಳಿದ್ದು ಬಿಟ್ವೀನ್ ದ ಪರ್ಸ್ ಅಂಡ್ ದ ಪರ್ಸನ್ ಪರ್ಸನ್ ಈಸ್ ಇಂಪಾರ್ಟೆಂಟ್ ಬಿಟ್ವೀನ್ ದ ಪರ್ಸನ್ ಅಂಡ್ ದ ಪಾರ್ಟಿ ಪಾರ್ಟಿ ಈಸ್ ಇಂಪಾರ್ಟೆಂಟ್ ಬಿಟ್ವೀನ್ ದ ಪಾರ್ಟಿ ಅಂಡ್ ದ ಫಿಲಾಸಫಿ ಸಿದ್ಧಾಂತ ಸಿದ್ಧಾಂತ ಈಸ್ ಇಂಪಾರ್ಟೆಂಟ್ ಅವ್ರು ಆಡಿದ ಮಾತುಗಳೇನು ಅಂತಂದ್ರೆ ಹಣ ಮತ್ತು ವ್ಯಕ್ತಿಯ ನಡುವೆ ವ್ಯಕ್ತಿ ಭಾಳ ಮುಖ್ಯ ವ್ಯಕ್ತಿ ಮತ್ತು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಗಿಂತ ಪಕ್ಷದ ಸಿದ್ಧಾಂತ ಮುಖ್ಯ ಅಂತ ನೋಡಿ ಹಣಕ್ಕಿಂತ ವ್ಯಕ್ತಿ ಮುಖ್ಯ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ಪಕ್ಷದ ಸಿದ್ಧಾಂತ ಮುಖ್ಯ ಅಂತ ಹೀಗೆ ಅವರ ಆರಂಭಿಕೆ ನುಡಿಗಳೆಲ್ಲನೆ ಅವರ ರಾಜಕೀಯ ವ್ಯಕ್ತಿತ್ವ ಅನಾವರಣಗೊಂಡಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂಬತ್ತರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಅವರು ಅಧಿಕಾರ ವಹಿಸಿಕೊಂಡಿದ್ರು ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿ ತಮ್ಮ ಮೂರನೇ ಅವಧಿಯಲ್ಲಿದ್ರು ಆವತ್ತೇ ನಮಗೆ ಆಶ್ಚರ್ಯ ಅನಿಸಿತು ಈ ನಿತಿನ್ ಗಡ್ಕರಿ ಅನ್ನೋ ಒಬ್ಬ ರಾಜಕೀಯ ನಾಯಕನ ದೃಷ್ಟಿಕೋನ ಎಷ್ಟು ವಿಶಿಷ್ಟವಾಗಿದೆ ಅಂತ ಅಂದ್ಬಿಟ್ಟು ಮುಂದೆ ಅವರು ಎರಡ್ ಸಾವಿರದ ಹದಿಮೂರರವರೆಗೂ ಕೂಡ ಅವರು ಅಧ್ಯಕ್ಷರಾಗಿತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ತದನಂತರ ರಾಜನಾಥ್ ಸಿಂಗ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು ನಿತಿನ್ ಗಡ್ಕರಿ ಅವರು ಭಾರತದ ಇತರ ರಾಜ್ಯಗಳಿಗೆ ಪರಿಚಿತರಾಗಿದ್ದು ಅವರು ಮಹಾರಾಷ್ಟ್ರ ರಾಜ್ಯದ ಅಂದ್ರೆ ಶಿವಸೇನೆ ಭಾಜಪ ಮೈತ್ರಿ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಮಹಾರಾಷ್ಟ್ರದಲ್ಲಿ ಮಾಡಿದ ರಸ್ತೆ ಕ್ರಾಂತಿ ರಸ್ತೆ ನಿರ್ಮಾಣ ಕ್ರಾಂತಿ ಸುಮಾರು ಐವತ್ತೈದು ಎಕ್ಸ್ಪ್ರೆಸ್ ಹೈವೇಗಳನ್ನು ನಿರ್ಮಾಣ ಮಾಡಿದ್ರು ಅಲ್ಲಿನ ಜನಕ್ಕೆ ಮೊದಲ ಬಾರಿಗೆ ರಿಂಗ್ ರೋಡ್ ಫ್ಲೈಓವರ್ಗಳ ಪರಿಚಯ ಮಾಡಿದ್ರು ಅಷ್ಟೇ ಅಲ್ಲ ಮಹಾರಾಷ್ಟ್ರ ರಾಜ್ಯದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಗ್ರಾಮಗಳಿಗೆ ಗ್ರಾಮೀಣ ರಸ್ತೆ ಸರ್ವರತು ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು ಟಾರ್ ರೋಡ್ ಕನೆಕ್ಟಿವಿಟಿಯನ್ನು ತಂದುಕೊಟ್ರು ಇದನ್ನು ಅವರ ಸಾಧನೆಯನ್ನು ಮೆಚ್ಚಿಕೊಂಡು ಆವತ್ತಿನ ಎನ್ ಡಿ ಎ ಸರ್ಕಾರದ ಪ್ರಧಾನ ಮಂತ್ರಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಅನ್ನೋ ಒಂದು ಹೊಸ ಕಾರ್ಯಕ್ರಮವನ್ನೇ ಚಾಲನೆ ಚಾಲನೆ ನೀಡಿದರು ಆ ಕಾರ್ಯಕ್ರಮದ ಮುಖ್ಯಸ್ಥರನ್ನಾಗಿ ಅಂದ್ರೆ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಯೋಜನಾ ನಿರ್ದೇಶಕರಾಗಿ ರಾಷ್ಟ್ರ ಮಟ್ಟದಲ್ಲಿ ಈ ನಿತಿನ್ ಗಡ್ಕರಿ ಅವ್ರನ್ನೇ ನೇಮಕ ಮಾಡಿದ್ರು ಅಲ್ಲಿಂದಾಚೆ ಹಿಂದಿರುಗಿ ನೋಡ್ಲೇಬೇಕಾಗಿಲ್ಲ ಇವತ್ತೇನಾದ್ರೂ ಭಾರತದಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಯಾವುದೇ ಪಕ್ಷದ ಸರ್ಕಾರವಿರಲಿ ರಾಷ್ಟ್ರದ ಲಕ್ಷಾಂತರ ಗ್ರಾಮಗಳಿಗೆ ಕೂಡ ಸುಮಾರು ಆರು ಕೋಟಿ ಗ್ರಾಮಗಳಿದೆ ಗ್ರಾಮೀಣ ಪ್ರದೇಶ ಕೂಡ ಅಚ್ಚುಕಟ್ಟಾದ ಸರ್ವ ಋತುಗಳ ಸರ್ವ ಋತು ರಸ್ತೆಗಳ ನಿರ್ಮಾಣವಾಗಿದ್ರೆ ನಿತಿನ್ ಗಡ್ಕರಿ ಅವರೇ ಕಾರಣ ಮೋದಿ ಅಧಿಕಾರಕ್ಕೆ ಬಂದಾಗ ಅವರು ಪ್ರಧಾನ ಮಂತ್ರಿ ಆಗ್ಬಿಟ್ರು ಅವರು ಪ್ರಧಾನ ಮಂತ್ರಿ ಆದಾಗ ಅವರು ಸಚಿವ ಸಂಪುಟದಲ್ಲಿದ್ದ ಕನಿಷ್ಠ ಮೂವರು ಹಿರಿಯ ನಾಯಕರು ಮೋದಿ ಅವರಿಗಿಂತ ಎಷ್ಟೋ ಮೊದಲೇ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ಅವ್ರ ಪೈಕಿ ನಿತಿನ್ ಗಡ್ಕರಿ ರಾಜನಾಥ್ ಸಿಂಗ್ ಮತ್ತು ವೆಂಕಯ್ಯ ನಾಯ್ಡು ಇವರು ಮೂವರು ಕೂಡ ಯಾವುದೇ ಸಣ್ಣತನ ತೋರ್ದೇನೆ ತಮಗಿಂತ ಪಕ್ಷದ ಸಂಘಟನೆಯಲ್ಲಿ ಕಿರಿಯರಾಗಿದ್ದ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತು ಅವರ ಪ್ರಚಂಡ ಗೆಲುವನ್ನ ಮನಸಿ ಅವರ ಮಂತ್ರಿ ಮಂಡಲದಲ್ಲಿ ಸಚಿವರಾದರು ನಿರೀಕ್ಷೆಯಂತೆ ನಿತಿನ್ ಗಡ್ಕರಿ ಅವ್ರಿಗೆ ಭೂ ಸಾರಿಗೆ ಬಂದರುಗಳ ನಿರ್ಮಾಣ ಮತ್ತು ನಮಾಮಿ ಗಂಗೆ ಗಂಗಾ ನದಿಯ ಶುದ್ಧೀಕರಣದ ಇಲಾಖೆಗಳನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು ಈ ಮೂರೂ ಇಲಾಖೆಗಳಲ್ಲಿ ಅವರ ಕ್ರಿಯಾಶೀಲತೆ ವ್ಯಕ್ತವಾದರೂ ಕೂಡ ಕೊನೆಗೂ ಅವ್ರು ಉಳ್ಕೊಂಡಿದ್ದು ಭೂ ಸಾರಿಗೆ ಸಚಿವ ವ್ಯವಸ್ಥೆ ಇಡೀ ರಾಷ್ಟ್ರಾದ್ಯಂತ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಶರವೇಗದಲ್ಲಿ ನಡೀತಾ ಇದ್ರೆ ಒಂದು ಸಣ್ಣ ಹೋಲಿಕೆ ಏನು ಅಂತಂದ್ರೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಒಂದ್ಸಾರಿ ನಮ್ಮವರೇ ಕೆ ಎಚ್ ಮುನಿಯಪ್ಪನವ್ರ ಮಂತ್ರಿಗಳಾಗಿದ್ರು ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ಮಂತ್ರಿಗಳಾಗಿದ್ರು ಇವರೆಲ್ಲರೂ ಇದ್ರು ಕೂಡ ಹಿಂದೆ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ದಿನಕ್ಕೆ ಒಂಬತ್ತು ಕಿಲೋಮೀಟರ್ನಷ್ಟು ಉದ್ದದ ರಸ್ತೆ ನಿರ್ಮಾಣವಾಗ್ತಾ ಇದ್ರೆ ಇವತ್ತು ನಿತಿನ್ ಗಡ್ಕರಿ ಅವರ ಕಾಲದಲ್ಲಿ ದಿನಕ್ಕೆ ಮೂವತ್ತೈದು ಕಿಲೋಮೀಟರ್ನಷ್ಟು ರಸ್ತೆ ನಿರ್ಮಾಣ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ನಡೀತಾ ಇದೆ ಅದನ್ನ ಅವರು ಶೇಕಡ ಐವತ್ತಕ್ಕೆ ಕೊಂಡೊಯ್ಯುವಂತಹ ಕನಸು ಅವರು ಇದೆಷ್ಟೇ ಅಲ್ಲ ನಿತಿನ್ ಗಡ್ಕರಿ ಅವರು ಹೇಳಿದ್ರಲ್ಲ ಯು ಮೇ ಡೊನೇಟ್ ಐಸ್ ಬಟ್ ಯು ಕ್ಯಾರ್ ಡೊನೇಟ್ ವಿಷನ್ ಅವ್ರ ವಿಷನ್ ಎಂಥದ್ದು ಅಂತಂದ್ರೆ ಅವ್ರ ಪ್ರಕಾರ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಆರ್ ಟಿ ಒ ಕಚೇರಿಗಳೇ ಭ್ರಷ್ಟಾಚಾರದ ಕೂಪುಗಳು ಇದನ್ನು ಬದಲಾಯಿಸಬೇಕು ಅಂತಂದ್ರೆ ಆದಷ್ಟು ಅಲ್ಲಿ ಆನ್ಲೈನ್ ಆಡಳಿತ ವ್ಯವಸ್ಥೆಯನ್ನು ತರಬೇಕು ಸಾರ್ವಜನಿಕರಿಗೆ ಉಪಯುಕ್ತವಾಗಬಲ್ಲ ಎಲ್ಲ ಸೇವೆಗಳನ್ನು ಕೂಡ ಆನ್ಲೈನ್ಗಳ ಗಳ ಮುಖಾಂತರ ದೊರೆಯುವ ಹಾಗೆ ಮಾಡ್ಬಿಟ್ಟು ಅಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸೋದು ಲಂಚದ ಹಾವಳಿಯನ್ನ ತಪ್ಪಿಸೋದು ಅದಷ್ಟಲ್ಲ ಇವತ್ತು ಟೋಲ್ ಏನಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆ ಟೋಲ್ ಗಳಲ್ಲೂ ಕೂಡ ಸರದಿ ಸಾಲು ಸಾಲುಗಟ್ಟಲೆ ಈ ವಾಹನಗಳು ನಿಂತುಬಿಟ್ಟು ಟ್ರಕ್ಗಳು ಕಾರ್ ಗಳು ಅಲ್ಲಿ ನಿಂತುಬಿಟ್ಟು ಪ್ರಯಾಣಕ್ಕೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅದರ ಬದಲು ಅಲ್ಲೂ ಕೂಡ ಆಟೋಮ್ಯಾಟಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಅಂದ್ರೆ ಭೂಗರ್ಭದಲ್ಲೇ ಆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಯಂತ್ರಗಳನ್ನ ಇಟ್ಬಿಟ್ಟು ಅಲ್ಲಿ ಯಾರು ನೆಲ್ಲೇಬೇಕಾಗಿಲ್ಲ ಅಲ್ಲಿ ತಡೆಗೋಡೆ ಇರಲೇಬೇಕಾಗಿಲ್ಲ ಅದ್ರ ಬದಲು ನಿರಂತರವಾಗಿ ವಾಹನಗಳು ಸಾಕ್ತಾ ಇರಬೇಕು ಆಗಿಂದಾಗ್ಗೆನೇ ಆಟೋಮ್ಯಾಟಿಕ್ ಆಗಿ ಅವರ ತೆರಿಗೆ ಪಾವತಿ ಆಗ್ತಾ ಇರ್ಬೇಕು ಆ ವ್ಯವಸ್ಥೆ ನಿರ್ಮಾಣದಲ್ಲಿದ್ದಾರೆ ಅಷ್ಟೇ ಅಲ್ಲ ಅಹ್ ಭವಿಷ್ಯದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಗೆ ಉತ್ತೇಜನ ಕೊಡ್ತಾ ಬಂದಿದ್ದಾರೆ ಅದಷ್ಟೇ ಅಲ್ಲ ಡೀಸೆಲ್ ಮತ್ತು ಪೆಟ್ರೋಲ್ ಬಳಕೆಯನ್ನು ಕ್ರಮೇಣ ಕಡಿಮೆ ಮಾಡೋದ ರೀತಿಯಲ್ಲಿ ಅಂದ್ರೆ ಪರಿಸರ ಶುದ್ಧತೆಯ ದೃಷ್ಟಿಯಿಂದ ಗ್ರೀನ್ ಹೈಡ್ರೋಜನ್ ಅದರ ಉತ್ಪಾದನೆ ಕೂಡ ಅದರ ಅಭಿವೃದ್ಧಿ ಕೂಡ ಅವರು ಕನಸುಗಳನ್ನ ಹಂಚ್ಕೊಳ್ತಾ ಬಂದಿದ್ದಾರೆ ನಿತಿನ್ ಗಡ್ಕರಿ ಅವರು ಹೆಗ್ಗಳಿಕೆ ಎಂತದ್ದು ಅಂತಂದ್ರೆ ಎಲ್ಲಾ ರಾಜ್ಯಗಳ ಲೋಕೋಪಯೋಗಿ ಸಚಿವರುಗಳನ್ನು ಕೊಂಡಾಡ್ತಾರೆ ನಮ್ಮವರೇ ಎಚ್ ಸಿ ಮಹಾದೇವಪ್ಪನವರು ಒಂದ್ಸಾರಿ ಹುಬ್ಬಳ್ಳಿ ರಿಂಗ್ ರಸ್ತೆಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮುಕ್ತದಿಂದ ಹೊಗಳಿದ್ರು ನಿತಿನ್ ಗಡ್ಕರಿ ಅವರು ಯಾವುದೇ ಪಕ್ಷ ಭೇದ ಮಾಡ್ದೇನೆ ಅವರು ಎಷ್ಟು ಮಟ್ಟಿಗೆ ನಮಗೆ ಸಹಾಯ ಮಾಡಿದ್ದಾರೆ ಅಂತಂದ್ರೆ ಮುಂಬರುವ ಹತ್ತು ವರ್ಷಗಳಲ್ಲಿ ಕರ್ನಾಟಕ ಸುಮಾರು ಹದಿಮೂರು ಸಾವಿರ ಕಿಲೋಮೀಟರ್ಗಳಷ್ಟು ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳಿರುವ ರಾಜ್ಯ ಅನ್ನೋ ಒಂದು ಖ್ಯಾತಿಯನ್ನು ಪಡೆಯುತ್ತೆ ಅಂತ ಅವ್ರು ಹೇಳಿದ್ರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣದಲ್ಲೂ ಕೂಡ ನಾವು ನಿತಿನ್ ಗಡ್ಕರಿ ಅವರ ಚಮತ್ಕಾರವನ್ನ ನಾವು ಕಂಡಿದ್ದೇವೆ ನಿತಿನ್ ಗಡ್ಕರಿ ಅವರು ಸಂಘಟನೆ ಕುರಿತಾಗಿ ಹೇಳಿದ ಮಾತು ಇಡೀ ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳ ಭಾರತೀಯ ಜನತಾ ಪಕ್ಷದ ಘಟಗಳ ಸ್ಥಳೀಯ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಮಾತಾಗಿದೆ ಕೇವಲ ಮೋದಿಯವರ ಆಕರ್ಷಣೆಯನ್ನು ಜನಾಕರ್ಷಣೆಯನ್ನು ಮಾತ್ರ ನಂಬ್ಕೊಂಡ್ರೆ ಸಾಲದು ಸ್ಥಳೀಯ ಮಟ್ಟದಲ್ಲೂ ಕೂಡ ಕೇಂದ್ರ ಸರ್ಕಾರ ಇದುವರೆಗೂ ಪ್ರದರ್ಶಿಸ್ತಾ ಬಂದಿರುವ ಆಡಳಿತಾತ್ಮಕ ಶಿಸ್ತು ಭ್ರಷ್ಟಾಚಾರ ಮುಕ್ತ ನಿರ್ವಹಣೆ ಮತ್ತು ಯಾವುದೇ ವಿವಾದಕ್ಕಾಸ್ಪದ ಕೊಡದಂತೆ ಲಾಸ್ಟ್ ಮೈಲ್ ಡೆಲಿವರಿ ಮತ್ತು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಸರ್ವೋದಯ ಸಿದ್ಧಾಂತ ಮತ್ತು ಅಂತ್ಯೋದಯ ತತ್ವ ಇವುಗಳನ್ನು ಆಧರಿಸಿದ ಒಂದು ಮಾದರಿ ಆಳಿತವನ್ನು ಕೊಡದೆ ಹೋದ್ರೆ ನಾವು ಮತ್ತೆ ಮತ್ತೆ ಕಾಂಗ್ರೆಸ್ ಮಾಡಿದ ತಪ್ಪಳಿಗೆ ಅವಕಾಶ ಮಾಡಿಕೊಟ್ರೆ ಮತ್ತೆ ನಾವು ರಾಜಕೀಯ ಪತನಕ್ಕೆ ನಾವೇ ಹಾದಿ ಆಗುತ್ತೆ ಹಳ್ಳ ತೋಡ್ಕೊಂಡಂ ಆಗುತ್ತೆ ಅಂತ ಅವ್ರು ಎಚ್ಚರಿಸಿದ್ದಾರೆ ಅದು ರಾಷ್ಟ್ರೀಯ ನಾಯಕತ್ವಕ್ಕೂ ಇರ್ಬೋದು ತಮ್ಮ ಬಹುಪಾಲು ಸಹೋದ್ಯೋಗಿಗಳಿಗೂ ಮತ್ತು ರಾಷ್ಟ್ರದಂತ ಹರಡಿರುವ ಎಲ್ಲ ಮಟ್ಟದ ಕಾರ್ಯಕರ್ತರು ಕೂಡ ನಿತಿನ್ ಗಡ್ಕರಿ ಒಬ್ಬ ಮಾಜಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮತ್ತು ಕೇಂದ್ರ ಸಚಿವ ಸಂಪುಟದ ಅತ್ಯಂತ ಪ್ರಮುಖ ಮಂತ್ರಿಯಾಗಿ ಹಿರಿಯ ಅನುಭವಿ ಮಂತ್ರಿಯಾಗಿ ಅವ್ರು ನೀಡಿರುವ ಸಂದೇಶ ಕೇವಲ ಭಾರತೀಯ ಜನತಾ ಪಕ್ಷಕ್ಕಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೆ ಕೂಡ ಒಂದು ಎಚ್ಚರಿಕೆಗೆ ಗಂಟೆ ಇದೆ ಗಂಟೆ ಅಂತಿದೆ ನಿತಿನ್ ಗಡ್ಕರಿ ಅವರ ಆರೋಗ್ಯ ಆಗಾಗ ಕೈ ಕೊಡ್ತಾ ಇರತ್ತೆ ಅವ್ರಿಗೆ ಆರೋಗ್ಯದಲ್ಲಿ ನಿರಂತರವಾದ ಸುಧಾರಣೆ ಆಗ್ತಾ ಇರಲಿ ದೇಶಕ್ಕೆ ಅವರಿಂದ ಬಹಳಷ್ಟು ನಿರೀಕ್ಷೆ ಇದೆ ನಿತಿನ್ ಗಡ್ಕರಿ ಭಾರತೀಯ ಜನತಾ ಪಕ್ಷಕ್ಕೂ ಒಂದು ಆಸ್ತಿ ಭಾರತದ ಸಾವರ್ಜ ಸಾರ್ವಜನಿಕ ಬದುಕಿಗೂ ಒಂದು ಆಸ್ತಿ ಅಂತ ಹೇಳ್ತಾ ಅವರ ವಿಶಿಷ್ಟ ಕೊಡುಗೆ ಅವರ ಸ್ವಕ್ಷೇತ್ರವಾದ ನಾಗ್ಪುರ್ ನಲ್ಲಿ ಅವರ ವಿಜನ್ ಎಂತದಿತ್ತು ಅಂದ್ರೆ ಈಗ ಇಪ್ಪತ್ತು ವರ್ಷಗಳ ಹಿಂದೆನೆ ಇಂಟರ್ನ್ಯಾಷನಲ್ ಕಾರ್ಗೋ ಏರ್ಪೋರ್ಟ್ ಸರಕು ಸಾಗಾಣಿಕೆಯ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನೇ ಸ್ಥಾಪಿಸಿದ್ರು ಬೇರೆ ಊರುಗಳಲ್ಲಿ ಆ ಬಗ್ಗೆ ಯಾರು ಯೋಚಿಸಿರ್ಲೇ ಇಲ್ಲ ಎಲ್ಲರೂ ಕೂಡ ಪ್ಯಾಸೆಂಜರ್ ವಿಮಾನ ನಿಲ್ದಾಣಗಳ ಬಗ್ಗೆ ಯೋಚಿಸ್ತಾ ಇದ್ರೆ ಅವರು ಇಪ್ಪತ್ತು ವರ್ಷಗಳ ಹಿಂದೆ ತಮ್ಮ ವಿದರ್ಭ ಕ್ಷೇತ್ರದಲ್ಲಿ ಅಂದ್ರೆ ನಾಗ್ಪುರದ ಸುತ್ತಮುತ್ತ ಸುಮಾರು ಎರಡು ಎರಡೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಸರಕು ಸಾಗಾಣಿಕೆ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಿಬಿಟ್ಟು ಉತ್ತರ ಭಾರತ ಪಶ್ಚಿಮ ಭಾರತ ಪೂರ್ವ ಭಾರತಕ್ಕೆ ಅದೊಂದು ಕೇಂದ್ರ ಸ್ಥಾನವಾಗಿ ಪರಿವರ್ತನೆ ಮಾಡಿದ್ದಾರೆ ಅತ್ಯಂತ ವ್ಯವಹಾರೋಚಿತ ಕುಶಲತೆ ಮತ್ತು ದೂರದರ್ಶಕತ್ವ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ದೂರದರ್ಶತ್ವ ಇರೋ ನಿತಿನ್ ಗಡ್ಕರಿ ಅವರ ರಾಜಕೀಯ ಸಂದೇಶ ಅತ್ಯಂತ ಗಮನಾರ್ಹವಾದದ್ದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ